ಹಲೋ ಮುಂದಿನ ಮಕ್ಕಳೇ, ನಿಮಗೆಲ್ಲ ಮತ್ತೆ ಕನ್ನಡ ತರಗತಿಗೆ ಸ್ವಾಗತ. ಇದು ಎರಡನೇ ತರಗತಿಯ ಕನ್ನಡ ತರಗತಿ ಆಗಿದೆ. ಹಿಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆ, ಕಾಗುಣಿತ ಹಾಗೂ ಒತ್ತಕ್ಷರ ಬರೆಯುವ ವಿಧಾನವನ್ನು ಕಲಿತಿದ್ದೇವೆ. ಸೊ ಒತ್ತಕ್ಷರದಲ್ಲಿ ಕದಿಂದ ಳವರೆಗೆ ಒತ್ತಕ್ಷರಗಳು ಯಾವ ರೀತಿಯಾಗಿ ಇವೆ ಅನ್ನೋದನ್ನು ಈಗಾಗಲೇ ನಾವು ಕಲಿತಿದ್ದೀವಿ. ಸೊ ನಮ್ಮ ಇಂದಿನ ತರಗತಿಯಲ್ಲಿ ಒತ್ತಕ್ಷರದಲ್ಲಿ ಇರುವಂತಹ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ನಾಲ್ಕು ರೀತಿಯ ಒತ್ತಕ್ಷರಗಳು ಇರುವಂತಹದನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ ಅಕ್ಷರ ಹೋಲುವ ಒತ್ತಕ್ಷರಗಳು, ಎರಡನೇದಾಗಿ ಅಕ್ಷರ ಹೋಲುವ ತಲೆಕಟ್ಟಿಲ್ಲದ ಒತ್ತಕ್ಷರಗಳು, ಮೂರನೇ ವಿಧ ಅಕ್ಷರ ಹೋಲದ ಭಿನ್ನ ರೀತಿಯ ಒತ್ತಕ್ಷರಗಳು, ಹಾಗೆ ನಾಲ್ಕನೇ ಪ್ರಕಾರ ಮಹಾಪ್ರಾಣ ಅಕ್ಷರಗಳು ಮತ್ತು ಜ್ಞ ಞ ಒತ್ತಕ್ಷರಗಳು. ಸೊ ಈಗ ನಾವು ಒಂದೊಂದು ಒತ್ತಕ್ಷರದಲ್ಲಿ ಬರುವಂತಹ ವ್ಯಂಜನಗಳು ಹಾಗೂ ಅವುಗಳ ಒತ್ತಕ್ಷರಗಳನ್ನು ಉದಾಹರಣೆ ಸಹಿತವಾಗಿ ನಾವು ನೋಡೋಣ. ಸೊ ಮೊದಲನೇ ಪ್ರಕಾರ ಅಕ್ಷರ ಹೋಲುವ ಒತ್ತಕ್ಷರಗಳು. ಸೊ ಈ ಅಕ್ಷರದಲ್ಲಿ ಒಟ್ಟಾರೆಯಾಗಿ ನಾವು ನಾಲ್ಕು ಅಕ್ಷರಗಳು ಇರುವಂತಹದನ್ನು ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಜ ವ್ಯಂಜನ ಅಕ್ಷರ ಇದೆ, ಅದರ ಒತ್ತಕ್ಷರ ಜ ಅಕ್ಷರವೇ ಇಲ್ಲಿ ಆಗಿದೆ. ಇದಕ್ಕೆ ಉದಾಹರಣೆ ಕಜ್ಜಾಯ, ಕಜ್ಜಾಯ ಎಲ್ಲರಿಗೂ ತುಂಬಾ ಇಷ್ಟವಾಗಿರುವಂತಹದ್ದು. ಗಣಪನಿಗೆ ತುಂಬಾ ಇಷ್ಟವಾಗಿರುವಂತಹ ತಿಂಡಿಗಳಲ್ಲಿ ಕಜ್ಜಾಯ ಕೂಡ ಒಂದಾಗಿದೆ. ಓಕೆ, ಹಾಗೆ ಎರಡನೇ ಅಕ್ಷರ ನ, ನ ವ್ಯಂಜನಕ್ಕೆ ಒತ್ತಕ್ಷರ ನ ವ್ಯಂಜನ ಅಕ್ಷರವೇ ಇಲ್ಲಿ ಬಂದಾಗಿದೆ. ಒತ್ತಕ್ಷರ ಮತ್ತು ವ್ಯಂಜನಾಕ್ಷರ ಎರಡು ಒಂದೇ ರೀತಿಯಾಗಿದೆ ಇರೋದ್ರಿಂದ ಇದು ಅಕ್ಷರ ಒತ್ತುವ ಒತ್ತಕ್ಷರದ ಪ್ರಕಾರದಲ್ಲಿ ಬಂದಿದೆ. ಇಲ್ಲಿ ಮಣ್ಣು, ಕಣ್ಣು, ಹಾಗೆ ಮೂರನೇ ಅಕ್ಷರ ಬ ಅಕ್ಷರಕ್ಕೆ ಬ ಅಕ್ಷರ ಮೇಲೆ ಆ ಅಕ್ಷರವನ್ನು ಹೋಲುವಂತಹ ಒತ್ತಕ್ಷರನೇ ಇಲ್ಲಿ ಬಂದಿದೆ. ಬ ಅಕ್ಷರಕ್ಕೆ ಉದಾಹರಣೆ ಹಬ್ಬ, ಕಬ್ಬು. ನಾಲ್ಕನೇ ಅಕ್ಷರ ವ, ನಾಲ್ಕನೇ ಅಕ್ಷರ ಯಾವುದಾಗಿದೆ ವ. ನಾವು ಆಡು ಭಾಷೆನಲ್ಲಿ ತಾಯಿಗೆ ಅವ್ವ ಅವ್ವ ಅಂತ ಹೇಳಿ ನಾವು ಕರೀತೇವೆ. ಸೊ ಜ ನ ಬ ಹಾಗೇನೆ ವ ಇವು ಅಕ್ಷರ ಹೋಲುವ ಒತ್ತಕ್ಷರದ ಅಕ್ಷರಗಳು ಆಗಿದೆ. ಹಾಗೇನೆ ಎರಡನೇ ಪ್ರಕಾರ ಅಕ್ಷರ ಹೋಲುವ ತಲೆಕಟ್ಟಿಲ್ಲದ ಒತ್ತಕ್ಷರಗಳು. ಓಕೆ, ಇಲ್ಲಿ ಬರುವಂತಹ ಅಕ್ಷರಗಳು ಒತ್ತಕ್ಷರದ ಅಕ್ಷರಗಳು ಯಾವುವು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಕ, ಮೊದಲೇ ನಾವು ಕಲ್ತಿದ್ದೀವಿ ಒತ್ತಕ್ಷರದ ಮೊದಲನೇ ಅಕ್ಷರ ಕ. ಕ ಇಲ್ಲಿ ಅದೇ ಅಕ್ಷರವೇ ಇದೆ, ಆದರೆ ಈ ಅಕ್ಷರಕ್ಕೆ ತಲೆಕಟ್ಟು ಇರುವುದಿಲ್ಲ. ಅಕ್ಕ, ಪಕ್ಕ. ಓಕೆ, ಎರಡನೇ ಅಕ್ಷರ ಗ, ಹಗ್ಗ, ಅಗ್ಗ. ಓಕೆ, ಹಾಗೆ ಮೂರನೇ ಅಕ್ಷರ ಚ, ಅಚ್ಚರಿ. ಓಕೆ, ನಾಲ್ಕನೇ ಅಕ್ಷರ ಟ, ಮೆಟ್ಟಿಲು. Thank you.
ವತ್ತಕ್ಷರ ದಿಡ್ಡ ಅಡ್ಡ ಹಾಗೇನೆ ಪ ವತ್ತಕ್ಷರ ತುಪ್ಪ ಅಪ್ಪ ಓಕೆ ಇದೇ ರೀತಿಯೇ ಶ ಶ ಸ ಹ ಲ ಲ ಒತ್ತಕ್ಷರಕ್ಕೆ ಲ ಹಳ್ಳ ಮತ್ತು ಕೊಳ್ಳ ಈ ಅಂಶಗಳ ಈ ಪದಗಳನ್ನು ಉದಾಹರಣೆಯಾಗಿ ಬಳಸ್ತೀವಿ. ಹಾಗೆಯೇ ಈ ಅಕ್ಷರದಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಒತ್ತಕ್ಷರಗಳು ಅಕ್ಷರವನ್ನ ಹೋಲುವ ತಲೆಪಟ್ಟಿಗದೆ ಒತ್ತಕ್ಷರಗಳು ಇವೆ. ಹಾಗೆ ಮೂರನೇ ಪ್ರಕಾರ ಅಕ್ಷರ ಹೋಲದ ಭಿನ್ನ ಒತ್ತಕ್ಷರ
ಬರೀ ಬಂದ